ಹತ್ತು ವರ್ಷದಿಂದ ಒಂದು ಲೆಕ್ಕ, ಈಗಿಂದ ಬೇರೆನೆ ಲೆಕ್ಕ. ಇದು ಹೊಸ ಅಧ್ಯಾಯ. ಬಾಸ್ ಸೀಸನ್ 11. ಕಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ ಸೀಸನ್ 11 ಧಮಾಕಾ ಶುರುವಾಗ್ಬಿಟ್ಟಿದೆ. ಈಗಾಗಲೇ ಎರಡು ಪ್ರೋಮೋ ರಿಲೀಸ್ ಮಾಡಿರುವ ಚಾನೆಲ್ ಈಗ ಪ್ರೋಮೋ ಮೇಕಿಂಗ್ ವಿಡಿಯೋನ ಪೋಸ್ಟ್ ಮಾಡಿದೆ. ಬಿಗ್ ಬಾಸ್ ಸೀಸನ್ 11 ನಿರೂಪಕ ಯಾರು ಎನ್ನುವ ಪ್ರಶ್ನೆಗೆ ಪ್ರೋಮೋ ಮೂಲಕ ಉತ್ತರ ನೀಡಿರುವ ಬಿಗ್ ಬಾಸ್, ಕಿಚ್ಚ ಸುದೀಪ್ ಶೂಟಿಂಗ್ ವಿಡಿಯೋ ಒಂದಷ್ಟು ಗ್ಲಿಮ್ಸ್ಗಳನ್ನು ಶೇರ್ ಮಾಡಿಕೊಂಡಿದೆ. ಇದೇ ಸೆಪ್ಟೆಂಬರ್ 29 ಕಲರ್ಸ್ ಕನ್ನಡದಲ್ಲಿ ರಿಯಾಲಿಟಿ ಶೋ ಬಿಗ್ ಬಾಸ್ ಶುರುವಾಗ್ತಾ ಇದೆ. ಇದನ್ನು ಅಭಿನಯ ಚಕ್ರವರ್ತಿ ಕಿಚ್ಚ ನಡೆಸಿಕೊಡ್ತಾ ಇದ್ದಾರೆ. ಇನ್ನು ಬಿಗ್ ಬಾಸ್ ಈ ಮೊದಲು ಸಾರ್ವಜನಿಕರಿರುವ ಒಂದು ಪ್ರೋಮೋ ರಿಲೀಸ್ ಮಾಡಿ ನಿರೂಪಕರು ಯಾರು ಎನ್ನುವ ಪ್ರಶ್ನೆಯನ್ನು ಹುಟ್ಟು ಹಾಕಿತ್ತು. ಅದರ ನಂತರ ಇನ್ನೊಂದು ಪ್ರೋಮೋ ರಿಲೀಸ್ ಮಾಡಿ ಈ ಬಾರಿಯೂ ಬಿಗ್ ಬಾಸ್ ವೇದಿಕೆಯಲ್ಲಿ ಸುದೀಪ್ ದರ್ಬಾರ್ ನಡೆಯಲಿದೆ ಎಂಬುದನ್ನು ಸ್ಪಷ್ಟಪಡಿಸಿತ್ತು. ಈಗ ಸುದೀಪ್ ಶೂಟಿಂಗ್ ಝಲಕ್ ಹಂಚಿಕೊಂಡಿದೆ. ಕಲರ್ಸ್ ಕನ್ನಡ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ವಿಡಿಯೋವೊಂದನ್ನು ಪೋಸ್ಟ್ ಮಾಡಿದೆ. ಕಿರುತೆರೆಯ ದೊಡ್ಡಣ್ಣ ಬಿಗ್ ಬಾಸ್ 11 ಅದ್ಧೂರಿ ಪ್ರೋಮೋ ಮೇಕಿಂಗ್ ಎಂದು ಶೀರ್ಷಿಕೆ ಹಾಕಲಾಗಿದೆ. ವಿಡಿಯೋ ಆರಂಭದಲ್ಲಿ ಸೆಟ್ಟನ್ನು ರೆಡಿ ಮಾಡೋದನ್ನು ನೋಡಬಹುದು. ಅದಾದಮೇಲೆ ಕಾರೊಂದು ಬಂದು ನಿಲ್ಲುತ್ತೆ. ಅದರಿಂದ ಇಳಿಯುವ ಕಿಚ್ಚ ಶೂಟಿಂಗ್ಗೆ ಸಿದ್ಧವಾಗ್ತಾರೆ. ರೆಡ್ ಕಲರ್ ಡ್ರೆಸ್, ಕತ್ತಲ್ಲಿ ಒಂದಷ್ಟು ಚೈನ್ ಹಾಕಿಕೊಂಡು ರೆಡಿಯಾಗುವ ಸುದೀಪ್ ನಿರ್ದೇಶಕರ ಸಲಹೆಯಂತೆ ಆ್ಯಕ್ಷನ್ ಮಾಡ್ತಾರೆ. 10 ಒಂದು ಲೆಕ್ಕ, ಈಗಿಂದ ಬೇರೆಯೇ ಲೆಕ್ಕ. ಇದು ಹೊಸ ಅಧ್ಯಾಯ ಎನ್ನುವ ಸುದೀಪ್ ಪ್ರೋಮೋ ಶೂಟನ್ನು ಮುಗಿಸ್ತಾರೆ. ಇನ್ನು ಪ್ರೋಮೋ ಮೇಕಿಂಗ್ ನೋಡಿದ ಅಭಿಮಾನಿಗಳು ಕಮೆಂಟನ್ನು ಶುರು ಮಾಡಿಕೊಂಡಿದ್ದಾರೆ. ಕಿರುತೆರೆಯ ದೊಡ್ಡಣ್ಣ ಬಿಗ್ ಬಾಸ್ ಅನ್ನೋದನ್ನು ಫ್ಯಾನ್ಸ್ ಒಪ್ಪಿಕೊಂಡಿದ್ದಾರೆ. ಅಲ್ಲದೆ ಕಿಚ್ಚ ಸುದೀಪ್ಗಾಗಿಯೇ ಬಿಗ್ ಬಾಸ್ ಶೋನ ನೋಡ್ತೇವೆ ಅಂತ ತಮ್ಮ ಅಭಿಮಾನ ತೋರಿಸಿದ್ದಾರೆ. ಇನ್ನು ಬಿಗ್ ಬಾಸ್ ಸೀಸನ್ 11 ದಿನಗಳನ್ನೇ ಶುರುವಾಗಿದೆ. ಬಿಗ್ ಬಾಸ್ಗೆ ಸಂಬಂಧಿಸಿದ ಒಂದೊಂದೇ ಅಪ್ಡೇಟ್ಗಳನ್ನು ಚಾನೆಲ್ ನೀಡ್ತಾನೆ ಬರ್ತಾ ಇದೆ. ಬಿಗ್ ಬಾಸ್ ಶೋ ಸೆಪ್ಟೆಂಬರ್ 29 ಶುರುವಾಗಲಿದ್ದು ಸೆಪ್ಟೆಂಬರ್ 27 ಡಾನ್ಸ್ ಶೂಟಿಂಗ್ ನಡೆಯಲಿದೆ. 28 ಸ್ಪರ್ಧಿಗಳು ಮನೆಗೆ ಎಂಟ್ರಿ ಆಗ್ತಾರೆ. ಶೂಟಿಂಗ್ ಕೂಡ ಅಂದೇ ನಡೆಯಲಿದೆ. ಆದರೆ ಶೋ ಟೆಲಿಕಾಸ್ಟ್ ಆಗೋದು ಸೆಪ್ಟೆಂಬರ್ 29. ಇನ್ನು ಬಿಗ್ ಬಾಸ್ ಮನೆಗೆ ಯಾರೆಲ್ಲ ಬರ್ತಾರೆ ಅನ್ನೋದು ಮಾತ್ರ ಇನ್ನೂ ಕನ್ಫರ್ಮ್ ಆಗಿಲ್ಲ. ಅನೇಕ ಕಲಾವಿದರ ಹೆಸರುಗಳು ಪಟ್ಟಿಯಲ್ಲಿದ್ದು ಬಿಗ್ ಬಾಸ್ ಆರಂಭದ ದಿನವೇ ಈ ಪ್ರಶ್ನೆಗೆ ಉತ್ತರ ಸಿಗಲಿದೆ. ಒಳ್ಳೆ ಸ್ಪರ್ಧೆಯನ್ನು ಬಿಗ್ ಬಾಸ್ ಮನೆಗೆ ಕಳಿಸಿ ಅನ್ನೋದು ವೀಕ್ಷಕರ ಪ್ರೇಕ್ಷಕರ ಬೇಡಿಕೆಯಾಗಿದೆ.